ಹಾಯ್, ದಿಸ್ ಇಸ್ ಲೋಕೇಶ್ ಫ್ರಮ್ ಮಾಸ್ಟರ್ ಟೆಕ್ ಕನ್ನಡ. ಸೊ ಇವತ್ತಿನ ಅನ್ಬಾಕ್ಸಿಂಗ್ ವಿಷಯ ಬಂದುಬಿಟ್ಟು ಈ ಲೈಟರ್. ಸೊ ನಿಮಗೆ ಮೊದಲೇ ಹೇಳಿದಾಗೇ ಧೋನಿ ಯೂಸ್ ಮಾಡ್ತಿರ್ತಕ್ಕಂಥ ಲೈಟರ್ ಇದು. ಸೊ ಇದನ್ನು, ಇದರ ಫೀಚರ್ಸ್ ಏನಿದೆ, ಸೊ ಇದನ್ನು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಲೈಟರ್ನ ಓಪನ್ ಮಾಡಿದಾಗ ನಮಗೆ ಈ ರೀತಿ ಲೈಟರ್ ಕಾಣ್ತಕ್ಕಂಥದ್ದು. ಸೊ ನೀವು ನೋಡ್ತಿದ್ರೆ ತುಂಬ ಲೈಟ್ ವೈಟ್ ಇದೆ. ಸೊ ಇದನ್ನು ಫಸ್ಟ್ ಕ್ಲಿಕ್ಕಲ್ಲಿ ನಿಮ್ಮದು 40% ಲೈಟ್ ಬರುತ್ತೆ. ಸೆಕೆಂಡ್ ಟೈಮ್ ಕ್ಲಿಕ್ ಮಾಡಿದಾಗ ನಿಮಗಿದು 100% ಲೈಟ್ ಬರುತ್ತೆ. ಸೊ ಥರ್ಡ್ ಟೈಮ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗಿದು ಈ ರೀತಿ ಬ್ಲಿಂಕ್ ಆಗುತ್ತೆ. ಕ್ರೇಜಿ ಅಲ್ಲ. ಸೊ ಹಾಗೆ ಇದನ್ನು ನೀವು ಲೈಟ್ ಕೀಬನ್ಸ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ನಿಮಗೆ ಇಲ್ಲಿ ಈ ಥರ ಓಪನ್ ಅಪ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಲೈಟ್ ಇದನ್ನು ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಿಮ್ಗೆ ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ. ಸೊ ಇದನ್ನು ಕೂಡ ನೀವೆಲ್ಲಾದರೂ ಸ್ಟಿಕ್ ಮಾಡಿ ಐರನ್ಗೆ ಲೈಟ್ನ ಯೂಸ್ ಮಾಡ್ಕೋಬೋದು. ಮತ್ತು ನಿಮಗಿದು USB ಪೋರ್ಟ್ ಇರುತ್ತೆ. ಸೊ ಇಲ್ಲಿ ನೀವು USB ಚಾರ್ಜರ್ ಕೂಡ ನಿಮ್ಗೆ ಅವ್ರು ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಚಾರ್ಜ್ ಮಾಡ್ಕೋಬೋದು. ಜೊತೆಗೆ ಒಂದು ಮ್ಯಾನುವಲ್ ಕೂಡ ಅವ್ರನ್ನ ಕೊಟ್ಟಿರ್ತಾರೆ. ಸೊ ಇದರ ಒಂದು ಬೆಲೆ ಬಂದು 150 to 200 ಆಗುತ್ತೆ. ಸೊ ಅದರ ಲಿಂಕ್ನ ನಾನು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಬೇಕಾದ ಪರ್ಚೇಸ್, ಬಟ್ ಬರ್ತಿದೆ, ತೊಗೋಬೋದು ಅಂತ ನನಗೆ ಅನಿಸಿದೆ, ತೊಗೋಬೋದು. ಸೊ ಇದೇ ರೀತಿ ಹೆಚ್ಚಿನ ಅನ್ಬಾಕ್ಸಿಂಗ್ ವೀಡಿಯೋಗಳನ್ನು ನಾನು ಮುಂದೆ ಮಾಡ್ತಿರ್ತೀನಿ. ಸೊ ನೋಡ್ತೀರಿ, ಸಪೋರ್ಟ್ ಮಾಡ್ತಾ ಇರಿ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.